ಎಲ್ಲರಿಗೆ ಸಿಂಪಲ್ ಟ್ರಿಕ್ ಸಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಹೊಸ ಚಾಪ್ಟರು ಯಾವುದಪ್ಪ ಅಂದರೆ ಪರ್ಸಂಟೇಜ್ ಅಂದರೆ ಶೇಕಡ. ಶೇಕಡ ಅಂದರೆ ಏನು? ದಿನ ಜೀವನದಲ್ಲಿ ಡೈಲಿ ಯೂಸ್ ಮಾಡ್ತಿರ್ಕೋರು ನಾವು ಶೇಕಡ. ಈಗ 100 ರೂಪಾಯಿ ಇತ್ತಪ್ಪ ಅಂದರೆ ಅದನ್ನು ನಾವು ಯಾವ ಥರ ಬಳಸ್ತೇವಪ್ಪ ಅಂದರೆ 1%, 2% ಅಂತೇಳಿ ಜೀವನದಲ್ಲಿ ದಿನನಿತ್ಯವಾಗಿ ಬಳಸ್ತಿರ್ತಾರೆ. ಏನು ಶೇಕಡ ಅಂದರೆ? ಶೇಕಡ ಅಂದರೆ ಪ್ರತಿ ನೂರಕ್ಕೆ ಈ ಯಾವುದೇ ಒಂದು ವಸ್ತು ಏನಾಗಿರ್ತೈತಿ, ಇದು 100 ರೂಪಾಯಿ ಇತ್ತಪ್ಪ ಅಂದರೆ ಇದು ಎಷ್ಟು ಪರ್ಸೆಂಟೇಜ್ ಆಗಿರ್ತದೆ ಅಂತ ಕೇಳಿದರೆ 100% ಆಗಿರ್ತೈತಿ. ಇದು ಪ್ರತಿಯೊಂದು ಸಂಖ್ಯೆ ಅಂಕಿ ಸಂಖ್ಯೆಗಳು, ಈಗ 1-2 ರೂಪಾಯಿ ಇತ್ತಪ್ಪ, ಇದು ಎಷ್ಟು ಪರ್ಸೆಂಟೇಜ್ ಆಗಿರ್ತದೆ ಅಂದರೆ 100% ಆಗಿರ್ತೈತಿ. ಇದು ಅದು ಹೆಂಗೆ ಏನು ಅಂತೇಳಿ ವಿಡಿಯೋದಲ್ಲಿ ನಾವು ಕ್ಲಿಯರಾಗಿ ಹೇಳೋಣ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬೇಸಿಕ್ ಏನೇನು ಕೇಳ್ತಾನೆ ಕ್ವಶನ್ನು, ಶೇಕಡ ಸಂಖ್ಯೆಗಳನ್ನು ಭಿನ್ನರಾಶಿಗೆ ಪರಿವರ್ತಿಸಿ ಅಂತ ಕೇಳ್ತಿರ್ತಾನೆ ಎಕ್ಸಾಮ್ನಲ್ಲಿ. ಈ ಥರ ಕ್ವಶನ್ಗಳನ್ನು ಕೇಳಿದಾನೆ, ಶೇಕಡ ಸಂಖ್ಯೆಗಳನ್ನು ಭಿನ್ನರಾಶಿಗೆ ಪರಿವರ್ತಿಸುವುದು. ಭಿನ್ನರಾಶಿ ಯಾಕೆ ಇಲ್ಲಿ ಬಂದು ಶೇಕಡ ಸಂಖ್ಯೆಯು ಭಿನ್ನರಾಶಿಗಳು ಅಥವಾ ಭಿನ್ನರಾಶಿಲಿಂತ ಶೇಕಡಕ್ಕೆ ಪರಿವರ್ತಿಸುವುದು ಅಥವಾ ಶೇಕಡ ಸಂಖ್ಯೆಗಳನ್ನು ದಶಮಾಂಶಕ್ಕೆ ಪರಿವರ್ತಿಸುವುದು, ಈ ಥರ ಕ್ವಶನ್ಸ್ಗಳನ್ನ ಶೇಕಡ ಆದಮೇಲೆ ಕೇಳ್ತಿರ್ತಾನೆ. ಫಸ್ಟ್ ಯಾವ್ದು ನೋಡೋಣ, ಶೇಕಡ ಸಂಖ್ಯೆಗಳನ್ನು ಭಿನ್ನರಾಶಿಗೆ ಪರಿವರ್ತಿಸುವುದು. ನೋಡಿರಿ ಇಲ್ಲೊಂದು ಎಕ್ಸಾಂಪಲ್ನ ನಾವು ಯಾವ ಥರ ಮಾಡೋದು. ಈಗ ಶೇಕಡ ಸಂಖ್ಯೆಗಳು, ಈಗ 2% ಇತ್ತಪ್ಪ, ಇದು 2% ಇತ್ತು, ಇದನ್ನು ಭಿನ್ನರಾಶಿ ಕನ್ವರ್ಟ್ ಮಾಡಿರಿ ಅಂತಂದರು. ಭಿನ್ನರಾಶಿ ಕನ್ವರ್ಟ್ ಮಾಡ್ಬೇಕಪ್ಪ ಅಂದರೆ ನಾವು ಇದನ್ನು ಏನು ಮಾಡಬೇಕು, 2 ÷ ಪರ್ಸೆಂಟೇಜ್ ಅಂದರೆ ಏನು, 100 ಅಲ್ಲ, 100 ಅಂದರೆ ಇದನ್ನು ನಾವೇನು ಮಾಡಬೇಕು, ಕಡಿತ ಹೊಡಿಬೇಕು. 2 × 1 = 2 × 50 = 100 ಅಂದರೆ 1 ÷ 50. ಇದೇನು, ಇದು ಭಿನ್ನರಾಶಿ. ಇದು ಎಂಥ ಭಿನ್ನರಾಶಿ, ಯಾವ ಭಿನ್ನರಾಶಿ ಇದು? ಭಿನ್ನರಾಶಿಗಳಲ್ಲಿ 3 ಪ್ರಕಾರಗಳು, 1 ಸಮಭಿನ್ನರಾಶಿ, ವಿಷಮ ಭಿನ್ನರಾಶಿ ಮತ್ತು ಮಿಶ್ರ ಭಿನ್ನರಾಶಿ. ಇದು ಯಾವುದು, ಸಮಭಿನ್ನರಾಶಿ. ಯಾಕಪ್ಪ ಅಂದರೆ ಅಂಶ ಚಿಕ್ಕದಾಗಿದೆ, ಛೇದ ಏನಾಗಿದೆ, ದೊಡ್ಡದಾಗಿದೆ. ಅದಕ್ಕಾಗಿ 1/50 ಅಂತೇಳಿ ನೀವು ಕರಿತೀರಿ, ಅಥವಾ 50ನೇ 1. ಸರಿಯಾಗಿ ಓದೋ ಕ್ರಮ ಯಾವುದಂದ್ರೆ 50ನೇ 1 ಅಂತೇಳಿ ಓದಬೇಕು ಇದನ್ನು. 2%, ಇದು ಏನು, ಈ ಒಂದು ಕೊಟ್ಟಿರ್ತಾನಲ್ಲಿ 2%ನ ಭಿನ್ನರಾಶಿಗೆ ಪರಿವರ್ತಿಸಪ್ಪ ಅಂದರೆ ಎಷ್ಟಾಯಿತು, 1 ÷ 50 ಅಂತಾಯಿತು. ಇನ್ನೂ ಒಂದು ಲೆಕ್ಕನ ನಾವು ನೋಡೋಣ. ಈ 12%, ಈ 12%ನ ಭಿನ್ನರಾಶಿಗೆ ಕನ್ವರ್ಟ್ ಮಾಡಿರಿ ಅಂತ ಕಂತಾನೆ. 12%ನ ಕನ್ವರ್ಟ್ ಮಾಡಪ್ಪ ಅಂದ್ರೆ ಅವಾಗ ಏನು ಮಾಡಬೇಕು, ಈಗ 12ನ ಈ ಥರ ಬರ್ಕೊಡ್ರಿ. ಪರ್ಸೆಂಟೇಜ್ ಅಂದರೆ ಎಷ್ಟು ರೀ, 100ನ್ನು ಇಲ್ಲಿ ಬರ್ಕೋಬೇಕು. ಇವ್ರನ್ನ ಏನು ಮಾಡಬೇಕು, ಕಡಿತ ಹೊಡಿಬೇಕು. ನೋಡಿರಿ, 2 ÷ 12 = 2 ÷ 50 = 100. ಈಗ 6 ÷ 50 ಉಳಿತು. ಇದು ಮತ್ತೆ ಮಲ್ಟಿಪ್ಲಿಕೇಷನ್ ಹಾಕತ್ತೆ ನೋಡ್ಬೇಕು. ನೋಡಿರಿ, 2 × 3 = 6, 2 × 25 = 50 ಅಂತ ಕರಿತೇನೆ, ಅಂದರೆ 3 ÷ 25. ಇದನ್ನು ಸಮಾನ ಭಿನ್ನರಾಶಿ, ಓಕೆ, ಇಲ್ಲ ಸಮಭಿನ್ನರಾಶಿ. ಯಾವುದಿದು 12%ದು ಭಿನ್ನರಾಶಿಯಾಗಿ ಬರೀಪ್ಪ ಅಂದರೆ 12% ಅಂತ ಕೊಟ್ಟು 12%ನ ಭಿನ್ನರಾಶಿಗೆ ನೋಟ್ ಮಾಡಂದ್ರೆ ಎಷ್ಟು ಬರ್ತೈತಿ, ಇಲ್ಲಿ ಆಪ್ಷನ್ ಇರ್ತೈತಿ 3 ÷ 25 ಅಂತೇಳಿ, ಅಥವಾ 25ನೇ 3 ಅಂತೇಳಿ ನಾವು ಕರಿತೀವಿ ಈ 2%ನ. ಪರ್ಸೆಂಟೇಜ್ ಅಂದ್ರೆ ಏನು, ಒಟ್ಟು 100ಲಿ ÷ ಮಾಡಿ ಮುಂದೆ ಏನು ಮಾಡಬೇಕು, ಕಡಿತ ಹೊಡೆದ್ರೆ ಅದು ಏನಾಗಿರ್ತೈತಿ, ಭಿನ್ನರಾಶಿ ರೂಪಗಳನ್ನ ತಾಳ್ತೈತಿ. ಯಾವ ಇಲ್ಲಿ ಯಾವುದರಲ್ಲಿದು, ಶೇಕಡ ಸಂಖ್ಯೆಗಳನ್ನು ಭಿನ್ನರಾಶಿಗೆ ಪರಿವರ್ತಿಸುವುದು. ಅದೇ ಉಲ್ಟ ಇವಾಗ ಏನು ಕೇಳ್ತಾನೆ, ಭಿನ್ನರಾಶಿಯಿಂದ ಶೇಕಡಕ್ಕೆ ಪರಿವರ್ತಿಸು. ಹಾಗಾಗಿ 1 ÷ 50 ಬಂದಿತ್ತಲ್ಲ, ಈಗ ಭಿನ್ನರಾಶಿಯಿಂದ ಎದಕ್ಕೆ ಪರಿವರ್ತಿಸೋದು, ಶೇಕಡಕ್ಕೆ ಪರಿವರ್ತಿಸುವುದು. ಇದು ಭಿನ್ನರಾಶಿ, ಇದು 1 ÷ 2 ಅನ್ನೋದು ಏನೋ, ಇದು ಭಿನ್ನರಾಶಿ. ಇದನ್ನು ಏನು ಮಾಡೋದು, ಶೇಕಡಕ್ಕೆ ಪರಿವರ್ತಿಸೋದು. ಶೇಕಡಕ್ಕೆ ಪರಿವರ್ತಿಸೋದು ಅಂದರೆ ಏನು ಮಾಡಬೇಕು, ಅಲ್ಲಿ 2 ÷ 100 ಮಾಡ್ತಿದ್ರಿ, ಇಲ್ಲಿ ಏನು ಮಾಡಬೇಕು, ಇಲ್ಲಿ 2 × 100 ಮಾಡಬೇಕು. ಇಷ್ಟೇ ಡಿಫ್ರೆನ್ಸ್. ನೋಡಿರಿ, 2 × 1 = 2 ÷ 50 ಎಷ್ಟಾಯ್ತು, 51 / 50 50%. ನೋಡಿರಿ, ಪರ್ಸೆಂಟೇಜ್ ಅಲ್ಲ, ಶೇಕಡಕ್ಕೆ ಪರಿವರ್ತಿಸೋದನ್ನಲ್ಲ, ಅದಕ್ಕೆ ಇದು ಶೇಕಡ ಚಿಹ್ನೆ. 50% ಆಯಿತು. ಈಗ 100 ರೂಪಾಯಿ ಇರ್ತೈತಿ, ಅದರ ಅರ್ಧ ಎಷ್ಟು, 50 ಅಂತ ಕೇಳ್ತಿರಲ್ಲ, ಹಾಗೆ 1 ÷ 2 ಅದರ ಅರ್ಧ 50% ಅಂದಾಗ ಹಾಫ್.
ಇದನ್ನೇ ಇನ್ನೊಂದು ಈಗ ಒನ್ ಡಿವೈಡೆಡ್ ಬೈ ಫೋರ್ ಮಾಡಪ್ಪ ಅಂದರೆ ಒನ್ ಡಿವೈಡೆಡ್ ಬೈ ಫೋರ್ ಒನ್ ಡಿವೈಡೆಡ್ ಬೈ ಫೋರ್ ಇದನ್ನು ಎದಕ್ಕೆ ಶೇಕಡಕ್ಕೆ ಪರಿವರ್ತನೆ ಮಾಡಪ್ಪ ಅಂದರೆ ಇಂಟು ಹಂಡ್ರೆಡಲ್ಲೇ ಮಾಡಬೇಕು. ಏನು ನಾಲ್ಕು ಒಂದೇ ನಾಲ್ಕು ನಾಲ್ಕು ಇಪ್ಪತ್ತೈದಲ್ಲೇ ನೂರು ಅಂತ ಕರಿತಿರಲ್ಲ ಅಥವಾ ಇಪ್ಪತ್ತೈದು ನಾಲ್ಕಲೇ ನೂರು ಅಂತ ಕರಿತಿರಲ್ಲ ಡೈರೆಕ್ಟ್ ಮಾಡಿಬಿಡ್ರಿ ಮತ್ತು ಎರಡರಲ್ಲೇ ಒಂದು ಸತ ಮಾಡೋಕ್ಕಿಂತ ಇಪ್ಪತ್ತೈದು ನಾಲ್ಕಲೇ ನೂರು ನಾಲ್ಕು ಒಂದಲೇ ನಾಲ್ಕು ಇಪ್ಪತ್ತೈದಲೇ ಅಂದರೆ ಇದು ಎಷ್ಟಾಯಿತು ಇಪ್ಪತ್ತೈದು ಒಂದು ಇಪ್ಪತ್ತೈದು ಇಪ್ಪತ್ತೈದು ಪರ್ಸೆಂಟೇಜ್. ಓಕೆ ಇದು ಏನು ಭಿನ್ನ ರಾಶಿ ಟು ಶೇಕಡ ನೀವು ಈ ಕೂರ್ನ ಮಾಡಿರಿ. ಇನ್ನು ಒನ್ ಡಿವೈಡೆಡ್ ಬೈ ಫೈವ್ ಮಾಡಿರಿ. ಒನ್ ಡಿವೈಡೆಡ್ ಬೈ ಫೈವ್ನು ಸೇಮ್ ಆ್ಯಸ್ ಇಟ್ ಈಸ್ ಹಂಡ್ರೆಡ್ಗೆ ಮಲ್ಟಿಪ್ಲಿಕೇಷನ್ಸ್ ಮಾಡಬೇಕು. ಐದು ಒಂದೇ ಐದು ಎರಡಲೇ ಹತ್ತು ಇಲ್ಲೊಂದು ಜೀರೋ ಇದೆಯಲ್ಲ ಜೀರೋ ಅಂದರೆ ಇಪ್ಪತ್ತೊಂದೇ ಇಪ್ಪತ್ತು. ಈ ಥರ ಮಾಡ್ಕೋತ ಹೋಗ್ಬೇಕು. ನೀವು ಪ್ರಾಕ್ಟೀಸ್ ಮಾಡಿರಿ. ಒನ್ ಡಿವೈಡೆಡ್ ಬೈ ಸಿಕ್ಸ್ ಮಾಡಿರಿ, ಒನ್ ಡಿವೈಡೆಡ್ ಬೈ ಸೆವೆನ್ ಮಾಡಿರಿ, ಒನ್ ಡಿವೈಡೆಡ್ ಬೈ ಏಯ್ಟ್ ಮಾಡಿರಿ, ಒನ್ ಡಿವೈಡೆಡ್ ಬೈ ನೈನ್ ಮಾಡಿರಿ, ಒನ್ ಡಿವೈಡೆಡ್ ಬೈ ಟೆನ್. ಇವ್ರನ್ನ ಫಿಕ್ಸ್ ನಿಮಗೆ ಗೊತ್ತಿರಬೇಕು. ಓಕೆ ಇನ್ನು ನೆಕ್ಸ್ಟ್ ಒನ್ ಡಿವೈಡೆಡ್ ಬೈ ಏಯ್ಟ್ ಇವ್ರನ್ನ ಒಳಗೆ ಈಗ ಅವು ಏನೋ ಮಗ್ಗಿಯಲ್ಲಿ ಬಂದು ಹೋದು ಡೈರೆಕ್ಟ್ ಇವು ಯಾವ ಪಾಯಿಂಟ್ನಾಗ ಬರ್ತವೆ ಪಾಯಿಂಟ್ನಾಗ ಬರ್ತಿದ್ದಪ್ಪ ಅಂದರೆ ನೋಡಿರಿ ಇಲ್ಲಿ ಯಾವ ಥರ ಮಾಡೋದು. ಒನ್ ಡಿವೈಡೆಡ್ ಬೈ ಏಯ್ಟ್ ನಿಮ್ಗೆ ಮಾಡಿ ತೋರಿಸ್ತು ನೋಡು. ಒನ್ ಡಿವೈಡೆಡ್ ಬೈ ಏಯ್ಟ್ ಇತ್ತಪ್ಪ ಇದನ್ನು ಹಂಡ್ರೆಡ್ಗೆ ಏನು ಮಾಡಬೇಕು ಮಲ್ಟಿಪ್ಲಿಕೇಷನ್ಸ್ ಮಾಡಬೇಕು. ಹಂಡ್ರೆಡ್ಗೆ ಮಲ್ಟಿಪ್ಲಿಕೇಷನ್ಸ್ ಇಲ್ಲಿ ನೋಡ್ರಿ ಈಗ ಏಯ್ಟ್ ಒಂದಲೇ ಏಯ್ಟ್ ಎಂಟು ಒಂದಲೇ ಎಂಟು ಇಲ್ಲಿ ನೋಡಿರಿ ಎಂಟು ಒಂದಲೇ ಎಂಟು ಇನ್ನು ಎಷ್ಟು ಉಳಿತು ಹತ್ತರಾಗ ಎರಡು ಉಳಿತು ಅಂದ್ರೆ ಎರಡು ಉಳಿತು ಮುಂದೆ ಎಷ್ಟಾಯಿತು ಇಪ್ಪತ್ತಾಯಿತು ಅಂದರೆ ಎಂಟು ಎರಡಲೆ ಹದಿನಾರು ಹದಿನಾರು ಇಲ್ಲೊಂದು ಪಾಯಿಂಟ್ ಕೊಟ್ಬಿಡ್ಬೇಕು. ನೆಕ್ಸ್ಟ್ ಅಲ್ಲಿ ಇನ್ನೂ ಎಷ್ಟು ಉಳಿತು ಇಪ್ಪತ್ತರಾಗ ಹದಿನಾರು ಹೋದ್ರೆ ನಾಲ್ಕು ಉಳಿತು ಅಂದರೆ ಎಷ್ಟಾಯ್ತು ಅದು ನಲ್ವತ್ತಾಯಿತು ಎಂಟು ಇಲ್ಲಿ ನಲವತ್ತು ಅಂದರೆ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟೇಜ್ ಶೇಕಡ ಹನ್ನೆರಡು ವರಿ ಪರ್ಸೆಂಟೇಜ್ ಒನ್ ಡಿವೈಡೆಡ್ ಬೈ ಏಯ್ಟ್ ಅಂದರೆ ಈ ಥರ ಅವ್ರನ್ನ ನೀವು ಪ್ರಾಕ್ಟೀಸ್ ಮಾಡಿರಿ ಅಪ್ ಟು ಒನ್ ಡಿವೈಡೆಡ್ ಬೈ ಟೆನ್ ತನ. ಇನ್ನು ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಇನ್ನೂ ಯಾವ ಥರ ಕ್ವಶನ್ಸ್ ಕೇಳ್ತಾನಪ್ಪ ಅಂದರೆ ಶೇಕಡ ಸಂಖ್ಯೆಗಳನ್ನು ದಶಮಾಂಶಕ್ಕೆ ಪರಿವರ್ತಿಸೋದು. ಈಗ ಶೇಕಡ ಸಂಖ್ಯೆ ಇದು ಒಂದು ಶೇಕಡ ಸಂಖ್ಯೆ ಟೂ ಪರ್ಸೆಂಟೇಜ್ ಅನ್ನೋದು ಒಂದು ಶೇಕಡ ಸಂಖ್ಯೆ ಇದನ್ನು ದಶಮಾಂಶಕ್ಕೆ ಪರಿವರ್ತನೆ ಮಾಡಿರಿ. ಆಗಳೇನು ಮಾಡಿದ್ರು ಫಸ್ಟಿಗೆ ಶೇಕಡ ಸಂಖ್ಯೆಗಳನ್ನು ಭಿನ್ನ ರಾಶಿಗೆ ಪರಿವರ್ತಿಸಿದ್ರಿ ಭಿನ್ನ ರಾಶಿಲಿಂದ ಶೇಕಡಕ್ಕೆ ಬಂದ್ರಿ. ಈಗ ಶೇಕಡ ಸಂಖ್ಯೆಗಳು ದಶಮಾಂಶಕ್ಕೆ ಡೆಸಿಮಲ್ಸ್ ಅಂತ ಕರೀತಾರೆ ಡೆಸಿಮಲ್ಸ್ ಕನ್ವರ್ಟ್ ಮಾಡ್ರಪ್ಪ ಅಂದರೆ ಟೂ ಪರ್ಸೆಂಟೇಜ್ ಇರ್ತೈತಿ. ಟೂ ಪರ್ಸೆಂಟೇಜನ್ನು ಮೊದಲು ಏನು ಮಾಡಬೇಕು ಭಿನ್ನ ರಾಶಿ ಕನ್ವರ್ಟ್ ಮಾಡ್ಕೋಬೇಕು. ಯಾವ ಥರ ಎರಡು ಏನು ಮಾಡಬೇಕು ಪರ್ಸೆಂಟೇಜ್ ಅಂದರೆ ಎಷ್ಟು ರೀ ಹಂಡ್ರೆಡ್ ಅಲ್ಲ ಇಷ್ಟು ಟೂ ಡಿವೈಡೆಡ್ ಬೈ ಹಂಡ್ರೆಡ್ ಬಂತು. ಇದನ್ನು ದಶಮಾಂಶ ಮಾಡ್ರಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಹಂಡ್ರೆಡ್ ಇತ್ತು ತೌಸಂಡ್ ಇತ್ತಪ್ಪ ಅಂದರೆ ಸಿಂಪಲ್ಲಾಗಿ ಏನು ಮಾಡಬೇಕು ಕೊಟ್ಟಂಥ ಸಂಖ್ಯೆಯನ್ನು ಮೇಲೆ ಬರ್ಕೋಬೇಕು. ಇಲ್ಲಿ ಆ್ಯಸ್ ಇಟ್ ಈಸ್ ಎಷ್ಟು ಸ್ಥಾನಗಳು ಬಿಟ್ಟು ಬಿಂದು ಐತಿ ಎರಡು ಸ್ಥಾನಗಳು ಬಿಂದು ಇದೆ ಅಂದರೆ ಇಲ್ಲೊಂದು ಜೀರೋ ಇಲ್ಲೊಂದು ಪಾಯಿಂಟ್ ಎರಡು ಸ್ಥಾನ ಕೊಟ್ಟು ಬಿಂದು ಅಲ್ಲ ಜೀರೋ ಪಾಯಿಂಟ್ ಜೀರೋ ಟು ಇಷ್ಟೇ ಸಿಂಪಲ್ಲಾಗಿ ಇದನ್ನು ಇಡ್ಬೋದು. ಇಲ್ಲಪ್ಪ ಇದನ್ನು ಇದು ಯಾವ ಥರ ಬತ್ತಿದ್ದು ಅಂತ ನೀವು ನೋಡಿದಾಗ ಏನು ಮಾಡಬೇಕು ದಶಮಾಂಶ ಅಂದ್ರೆ ಏನು ಕೆಳಗಡೆ ಇರೋ ಸಂಖ್ಯೆನ ಇದಕ್ಕೆ ಭಾಗಾಕಾರ ಮಾಡೋದಂಗೆ ಎರಡಕ್ಕೆ ನೂರಲ್ಲೇ ಭಾಗಾಕಾರ ಮಾಡೋದಂಗೆ. ಈಗ ನೋಡಿರಿ ಇಲ್ಲಿ ಏನೂ ಹತ್ತೋದಿಲ್ಲ ಇವಾಗ ಒಂದು ಜೀರೋ ಕೊಡ್ತೀರಿ ಓಕೆ ಇಲ್ಲೊಂದು ಪಾಯಿಂಟ್ ಕೊಟ್ಟರೆ ಅವಾಗ ಏನು ಬರ್ತೈತಿ ಇಲ್ಲೊಂದು ಏನು ಬರ್ತಾ ಜೀರೋ ಬರ್ತೈತಿ ಅಂದರೆ ನೂರು ಒಳಗೆ ಇಪ್ಪತ್ತಿಲ್ಲ. ಮತ್ತೊಂದು ಏನು ಮಾಡ್ತೀರಿ ಇಲ್ಲೊಂದು ಜೀರೋ ಕೊಡ್ತೀರಿ ಇನ್ನೊಂದು ಜೀರೋನ ಎಳ್ಸ್ಕೊತಾರೆ. ಈಗ ನೂರು ಎರಡಲೇ ಎಷ್ಟು ರೀ ಎರಡು ನೂರು ಅಂತ ಕರಿತಿರಲ್ಲ ಅವಾಗ ಸಂಪೂರ್ಣ ಭಾಗಾಕಾರ ಆಯ್ತಾ ಆನ್ಸರ್ ಎಷ್ಟು ಬಂತು ಜೀರೋ ಪಾಯಿಂಟ್ ಜೀರೋ ಟು ಬರ್ತಲ್ಲ ಇಷ್ಟೆಲ್ಲ ಮಾಡೋದಕ್ಕಿಂತ ಕೆಳಗಡೆ ಎಷ್ಟು ಇರ್ತೈತಿ ಇಲ್ಲಿ ನೂರು ಇತ್ತ ಎರಡು ಸಂಖ್ಯೆ ಬಿಟ್ಟು ಒಂದು ಪಾಯಿಂಟ್ ಇಟ್ಟು ಮೇಲೆ ಎಷ್ಟು ಇರ್ತೈತಿ ಅದನ್ನು ಇಲ್ಲಿ ಬರೀಬೇಕು ಅಷ್ಟ. ಈಗ ಇದೇ ಇದೇ ಯಾವ ಥರ ಇತ್ತಪ್ಪ ಅಂದರೆ ಇದು ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಇತ್ತಪ್ಪ ಇದೇನು ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಇತ್ತು ಇದನ್ನು ದಶಮಾಂಶಕ್ಕೆ ಪರಿವರ್ತಿಸ್ರಿ ಅಂದ್ರೆ ಏನು ಟ್ವೆಂಟಿ ಫೈವ್ನ ಆ್ಯಸ್ ಇಟ್ ಈಸ್ ಬರ್ಕೋಬೇಕು ಪರ್ಸೆಂಟೇಜ್ ಅಂದರೆ ಎಷ್ಟು ರೀ ಹಂಡ್ರೆಡ್ ಅಲ್ಲ ಹಂಡ್ರೆಡನ್ನು ಇಲ್ಲಿ ಬರೀಬೇಕು ಡೈರೆಕ್ಟ್. ಈಗ ಇಪ್ಪತ್ತೈದು ಇದೆ ಇಲ್ಲಿ ಎರಡು ಸ್ಥಾನ ಇಪ್ಪತ್ತೈದನ್ನು ಇಲ್ಲಿ ಡೈರೆಕ್ಟ್ ಬರೀಬೇಕು ಎರಡು ಸ್ಥಾನಗಳನ್ನು ಬಿಟ್ಟು ಬಿಂದು ಇಡಬೇಕು ಯಾಕಂದರೆ ಇಲ್ಲಿ ನೂರು ಕ್ಯಾಡೆ ಜೀರೋಗಳದಾವಲ್ಲ ಅದಕ್ಕೆ ಇಲ್ಲೊಂದು ಸ್ಥಾನ ಪಾಯಿಂಟ್ ಬಿಂದು ಇಟ್ಟು ಇಲ್ಲೊಂದು ಜೀರೋ ಕೊಟ್ಬಿಡೋದು ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಅನ್ಬಾರ್ದು ಜೀರೋ ಪಾಯಿಂಟ್ ಟೂ ಫೈವ್ ಅಂತೇಳಿ ನಾವು ಕರಿಬೇಕು. ಎಲ್ಲರೂ ಯೂಶುವಲಾಗಿ ಜೀರೋ ಪಾಯಿಂಟ್ ಇಪ್ಪತ್ತೈದು ರೀ ಇಪ್ಪತ್ತೈದು ಅಂದ್ಬಿಡ್ತಾರೆ. ಯಾವುದೇ ಒಂದು ಬಿಂದುವಿನ ನಂತರ ಸಂಖ್ಯೆಗಳನ್ನು ಬಿಡಿಯಾಗಿ ಓದ್ಬೇಕು ಜೀರೋ ಪಾಯಿಂಟ್ ಟೂ ಫೈವ್ ಅಂತಲೇ ಹೇಳಿ ಓದ್ಬೇಕು. ಇಲ್ಲಪ್ಪ ಅಂದರೆ ಇಲ್ಲಿ ಇನ್ನೊಂದು ಕೊಟ್ಬಿಡ್ತಾನೆ ಜೀರೋ ಪಾಯಿಂಟ್
321 ಅಂತ ಹಿಂಗೆ ಓದೋದಿಲ್ಲ. 0.321 ಸಿಂಗಲ್ ಬಿಡಿಯೊಳಗೆ ನಾವೇನು ಮಾಡಬೇಕು, ಡೆಸಿಮಲ್ಸ್ನ ಅಥವಾ ದಶಮಾಂಶ ಮುಂದಿನ ಸಂಖ್ಯೆಗಳನ್ನ ಬಿಡಿಯಾಗಿನೇ ನಾವು ಓದಬೇಕು. ಇದು ಏನಾಯಿತು, ಪರ್ಸೆಂಟೇಜ್ ಇದ್ದಿದ್ದನ್ನು ಶೇಕಡ ಸಂಖ್ಯೆಗಳನ್ನ ಏನು ಮಾಡಿದ್ರಿ, ದಶಮಾಂಶಕ್ಕೆ ಬದಲಾವಣೆ ಮಾಡಿದ್ರಿ. ಓಕೆ, ಇನ್ನು ಇದ್ರೊಳಗಡೆ ಇನ್ನೊಂದು ಎರಡು ಎಕ್ಸಾಂಪಲ್ ನೀವು ಮಾಡಿರಿ. ಯಾವ ಈಗ ಶೇಕಡ ಸಂಖ್ಯೆ ದಶಮಾಂಶಕ್ಕಲ್ಲ, 1:5 ಮಾಡಿರಿ, 1:8 ಮಾಡಿರಿ, ಇವೆಲ್ಲವುಗಳನ್ನ ಏನು ಮಾಡಿರಿ, ದಶಮಾಂಶಕ್ಕೆ ಕನ್ವರ್ಟ್ನ ಮಾಡಿರಿ. ಈಗ ಇನ್ನೊಂದು ಟೈಪ್ ಕೇಳ್ತಿರ್ತಾನೆ ಇದ್ರೊಳಗಡೆ ಶೇಕಡ ಒಳಗಡೆ ಯಾವ ಥರಪ್ಪ ಅಂದರೆ, ಈಗ ಭಿನ್ನ ರಾಶಿಗಳನ್ನು ದಶಮಾಂಶಕ್ಕೆ ಪರಿವರ್ತಿಸೋದು. ಈಗ ಭಿನ್ನ ರಾಶಿಗಳನ್ನು ಏನು ಮಾಡೋದು, ದಶಮಾಂಶಕ್ಕೆ, ಭಿನ್ನ ರಾಶಿಗಳನ್ನು ದಶಮಾಂಶಕ್ಕೆ ಪರಿವರ್ತಿಸೋದು. ಈಗ ಇದೊಂದು ಭಿನ್ನ ರಾಶಿ ಇರ್ತೈತಿ, 5/8, ಇದೊಂದು ಭಿನ್ನ ರಾಶಿ ಇತ್ತಪ್ಪ, ಇದನ್ನು ದಶಮಾಂಶ ಕನ್ವರ್ಟ್ ಮಾಡ್ಬೇಕಪ್ಪ ಅಂದರೆ ಏನು ಮಾಡಬೇಕು, ಇದನ್ನು 8/5 ಭಾಗಾಕಾರ ಮಾಡಬೇಕು. ಈಗ ಯಾವ ಥರ ಮಾಡ್ಬೇಕು, ಅದನ್ನು 5/8 ಭಾಗಾಕಾರ ಮಾಡಂದಂಗೆ, 8 ಮುಗಿಯಾಗ 5 ಇಲ್ಲ, ಅವಾಗ ಏನು ಮಾಡ್ತೀರಿ, ಇಲ್ಲೊಂದು ಬಿಂದು ಕೊಡ್ತಾರೆ, ಬಿಂದು ಕೊಟ್ಟರೆ ಏನಾಯಿತು, ಇಲ್ಲೊಂದು 0 ಗೊತ್ತು, 8/6 ಎಷ್ಟು, 48, 50 48 ಹೋದರೆ ಎಷ್ಟು ಉಳಿತು, 2, ಅವಾಗ ಇಲ್ಲಿ ಬಿಂದು ಕೊಟ್ಟಿರ್ತಿರಲ್ಲ, ಇಲ್ಲೊಂದು 0 ಉಳಿಸ್ಕೋಬೋದು, 8/2 16, 20 ಹೋದರೆ ಎಷ್ಟು, 4, ಇಲ್ಲೊಂದು ಬಿಂದು ಬಿಟ್ಟಿರ್ತದೆ ಅಂದಮೇಲೆ ಇಲ್ಲೊಂದು 0 ಬರ್ತೈತಿ, 8/5 ಎಷ್ಟು ರೀ, 40, 40 ಹೋದ್ರೆ 40 ಹೋದ್ರೆ 0, ಅಂದರೆ ಆನ್ಸರ್ ಎಷ್ಟು ಬಂತು, 0.625 ಈಸ್ ದ ಆನ್ಸರ್. ಇದನ್ನು ಭಿನ್ನ ರಾಶಿ ಇದ್ದಿದ್ದು ದಶಮಾಂಶಕ್ಕೆ ಬರೋದ್ರೆ ಎಷ್ಟಾಯ್ತಪ್ಪ ಅಂದರೆ 0.625. ಈ ಥರ ಶೇಕಡ ಆದಮೇಲೆ ಈ ಥರ ಪ್ರಶ್ನೆ ಕೇಳ್ತಿರ್ತಾನೆ. ಇನ್ನು ಮುಂದೆ ಯಾವ ಥರ, ಈಗ 100 ರೂಪಾಯಿ ಇರ್ತೈತೆ ಅಥವಾ 500 ರೂಪಾಯಿ ಇದೆ ಅಂತ ಕೊಡ್ರಿ. ಇನ್ನು ಮುಂದೆ ಸ್ಟಾರ್ಟ್ ಶೇಕಡಕ್ಕೆ ನಾವು ಯಾವ ಥರ ಪರ್ಸೆಂಟೇಜ್ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ತಾನೆ ಅನ್ನೋದನ್ನು ಅದು ಬೇಸಿಕ್ ಆಯಿತು. ಈಗ 500 ರೂಪಾಯಿ ಇತ್ತು, 500 ಇದು ಏನಾಗಿರ್ತದೆ ಅಂತ ಹೇಳಿ, ಯಾವಾಗಲೂ ಯಾವುದೇ ಒಂದು ಸಂಖ್ಯೆ 100% ಆಗಿರ್ತೈತೆ, 100% ಆಗಿರ್ತೈತೆ. ಓಕೆ, 500% ಇರ್ತೈತಿ, 500 ನಮ್ಗೆ 50% ಎಷ್ಟಪ್ಪ ಅಂತ ಕೇಳಿದ್ರೆ, 100 ಅರ್ಧ ಎಷ್ಟು ರೀ, 50 ಅಂತ ಕೇಳಿರ್ತೀವಿ. ಇಲ್ಲಿ 100 ಅರ್ಧ ಮಾಡಿರ್ತೀರ ಅಂದ್ರೆ ಇಲ್ಲಿ 500 ಅರ್ಧ ಮಾಡ್ಬೇಕು ನಾವು, 500 ಅರ್ಧ ಎಷ್ಟು, 250, ಇದು ಎಷ್ಟು, 50% ಆಯ್ತು 500. ಇನ್ನು 25% ಮಾಡಪ್ಪ ಅಂದ್ರೆ 25%, ಈಗ 50 ಅರ್ಧ ಎಷ್ಟು, 25, ಅಂದ್ರೆ 250 ಅರ್ಧ ಎಷ್ಟು, 125. ಇದು ಸಂಖ್ಯೆಗಳನ್ನ ಏನು ಮಾಡಬೇಕು, ಪರ್ಸೆಂಟೇಜ್ ಅಂದಾಗ ಯಾವ ಥರ ನಿಮ್ಗೆ ಗೊತ್ತಾಯ್ತು. ಈಗ ಯಾವುದೇ ಸಂಖ್ಯೆ 100% ಆಗಿರ್ತೈತಿ, 50% 550% ಕೇಳಿದಂದ್ರೆ ಎಷ್ಟು, 250, 500 25% ಕೇಳಿದಂದ್ರೆ 125. ಇನ್ನು ಯಾವ ಥರ, ಇನ್ನೊಂದು ಥರನೂ ಮಾಡ್ಬೋದು. ಈಗ 500 ಇರ್ತೈತಿ, 500 ಎಷ್ಟು, 100% ಎಷ್ಟಪ್ಪ ಅಂತ ಕೇಳ್ತಾನೆ. 500 100% ಎಷ್ಟು, ಯಾವುದೇ ಒಂದು ಸಂಖ್ಯೆ 100% ಆಗಿರ್ತೈತಿ, ಅದೇ 10% ಕೈದ, 500 10% ಕೈದಪ್ಪ ಅಂದ್ರೆ ಏನು ಮಾಡಬೇಕು, 500 ಒಳಗಡೆ 1 0 ತೆಗೆದುಬಿಡ್ಬೇಕು, ಅಂದ್ರೆ 500 10% ಎಷ್ಟು, 50. ಇನ್ನು ಅದೇ 500 1% ಎಷ್ಟಪ್ಪ ಅಂದ್ರೆ, 500 1% ಎಷ್ಟಪ್ಪ ಅಂದ್ರೆ, 500 1% ಎಷ್ಟು ಅಂದರೆ 2 0 ತೆಗೆದುಬಿಡ್ಬೇಕು, ಅವಾಗ 5 ಉಳಿತೈತಿ, ಇದೇ 1%. ಇದು ಯಾವ ಥರ ಬರ್ತೈತಿ, ಕ್ವಶನ್ಸ್ಗಳನ್ನ ತೊಗೊಂಡು ನೆಕ್ಸ್ಟು ಇದು ಕರೆಕ್ಟ್ ಇದೋ ಇಲ್ಲೋ ಅಂಥೇಳಿ ನಿಮ್ಗೆ ಕ್ಲಿಯರಾಗಿ ಒಂದು ಕ್ವಶನ್ ತೊಗೊಂಡು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ನಿಮ್ಗೆ ಇಷ್ಟು ಗೊತ್ತಾದರೆ ಇಷ್ಟು ತಿಳ್ಕೊಂಡ್ರೆ ಸಾಕು, 500 1% ಅಂದರೆ ಎಷ್ಟಾಗ್ತದೆ, ಎಷ್ಟು 0 ತೆಗಿಬೇಕು, 10% ಅಂದರೆ ಎಷ್ಟು 0 ತೆಗಿಬೇಕು, 100% ಅಂದರೆ ಅಷ್ಟೇ ಇರ್ತೈತಿ. ಓಕೆ, ಅರ್ಧನರ್ಧ ಮಾಡ್ಕೋ ತೊಗೋಬೇಕು. ಇನ್ನೊಂದು ಲಾಸ್ಟ್ ಹೇಳ್ತು ನೋಡಿರಿ, ಈಗ ಒಂದು 800 ರೂಪಾಯಿ ಇತ್ತಂತ ತಿಳ್ಕೊಡ್ರಿ, 800 100% ಎಷ್ಟಪ್ಪ ಅಂತ ಕೇಳಿದಾಗ 800 ಇರ್ತೈತಿ, ಅದೇ 50% ಅಂದ್ರಾಗ 800 ಅರ್ಧ, 100 ಅರ್ಧ 50 ಅಂದರೆ 800 ಅರ್ಧ 400, 400 ತೊಗೊಂಬಿಡ್ಬೇಕು. ಅದೇ 25% ಕೈದ ಅಂದರೆ 50 ಅರ್ಧ 25 ಅಂದರೆ 400 ಅರ್ಧ 200. ಈ ಥರ ಅದೇ 800 10% ಕೈದ ಅಂದರೆ 80 ಆಕೈತಿ, 1% ಕೈದ ಅಂದರೆ 8 ಆಕೈತಿ. ಓಕೆ, ಇವ್ರನ್ನ ನೆಕ್ಸ್ಟ್ ಶೇಕಡ ಆದಮೇಲೆ ಯಾವ ಥರ ಕ್ವಶನ್ಸ್ ಕೇಳ್ತಾನೆ ಅನ್ನೋದನ್ನ ವಿಡಿಯೋ ಮಾಡೋಣ. ಓಕೆ, ಫಸ್ಟ್ ಟೈಮ್ ಯಾರು ಚೆನ್ನಾಗಿ ನೋಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಓಕೆ,
ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.